ಅಮೆರಿಕದಲ್ಲಿ ಒಂದು ಮಗು ಹುಟ್ಟಿದೆ, ಇದರ ತೂಕ ಕೇವಲ 236 ಗ್ರಾಮ್, ಕಾಲು ಕೆಜಿ ಕೂಡ ಇಲ್ಲ. ಇತ್ತೀಚೆಗೆ ಅಮೆರಿಕದಲ್ಲಿ 100 ಗ್ರಾಮಿನ ಮಕ್ಕಳು ಹುಟ್ತಾ ಇದಾವ. 100 ಗ್ರಾಮ್ ಅಂದ್ರೆ ಅವನು ಹಿಡಿಯೋದು ಹಿಂಗಲ್ಲ, ಬೊಗ್ಸೆಯಿಂದ ಅಲ್ಲ, ಹಿಂಗೆ ಅಷ್ಟೇ, ಇಷ್ಟೇ ಇರುತ್ತೆ ಮಗು. ಅದ್ರ ಕಾಲು ಇಷ್ಟಿರುತ್ತಂತೆ. ಕೇವಲ 100 ಗ್ರಾಮಿನ ಮಕ್ಕಳು ಹುಟ್ತಾ ಇದಾವೆ ಅಮೆರಿಕದಲ್ಲಿ ಇತ್ತೀಚೆಗೆ. ಅಂದರೆ ಅವ್ರದ್ದು ಆರೋಗ್ಯ ಎಷ್ಟು ಕೆಟ್ಟಿದೆ ಅಂತ ಅರ್ಥ ಇದು. ಎಷ್ಟೋ ಜನ ಅಮೆರಿಕಕ್ಕೆ ಹೋಗ್ತಾರೆ, ನಾವು 8 ಲಕ್ಷ ಗಳಿಸ್ತೀವಿ, 10 ಲಕ್ಷ ಗಳಿಸ್ತೀವಿ ಅಂತಾರೆ. ಆಯ್ತಪ್ಪ, 8 ಕೆಜಿ ಮಕ್ಕಳನ್ನ ಹುಟ್ಟಿಸಿ ತೋರಿಸ್ತೀಯಾ ನೋಡೋಣ ಅಂತ ಹೇಳಿ ಅವ್ರಿಗೆ. ಅವನೇನಾದರೂ 3 ಕೆಜಿ 4 ಕೆಜಿ ಮಗು ಹುಟ್ಟಿಸಿದ್ರೆ ಸರಿ, ಆ ಕೆಪ್ಯಾಸಿಟಿನ ಅವ್ರು ಅಮೆರಿಕಕ್ಕೆ ಹೋದವ್ರು ಕಳ್ಕೊಂಬಿಡ್ತಾರೆ. ಇದು ಇತ್ತೀಚೆಗೆ ಬೆಂಗಳೂರಲ್ಲಿ ಸಹಿತ ಕಡಿಮೆ ತೂಕದ ಮಕ್ಕಳು ಹೆಚ್ಚು ಹುಟ್ಟುತ್ತಾ ಇದ್ದಾವೆ. ಇನ್ನು ಬರುವ ಹುಟ್ಟೋದು ಎಲ್ಲ ಮಕ್ಕಳು ಇನ್ಮೇಲೆ ಎಲ್ಲಿ ಅಂತಂದರೆ ಟೆಸ್ಟ್ ಟ್ಯೂಬಲ್ಲೇ, ಟೆಸ್ಟ್ ಟ್ಯೂಬ್ ಬೇಬೀಸ್. ಅವಕ್ಕೆ ಮಕ್ಕಳು ಅಕ್ಕವ ಇಲ್ಲ, ನಿಮ್ಮ ಸಮಾಧಾನಕ್ಕಷ್ಟೇ, ನಿಮ್ಮ ಹತ್ರ ರಾಶಿ ರಾಶಿ ದುಡ್ಡು ಐತಿ, ಟೆಸ್ಟ್ ಟ್ಯೂಬ್ ಬೇಬಿ ಮಾಡ್ಕೊಂಬಿಡ್ತೀರಿ. ಅವಕ್ಕೆ ಮಕ್ಕಳು ಅಕ್ಕವ ಅಂತ ನೋಡಕ್ಕೆ ನಾವು ಇರಲ್ಲ, ಅವಕ್ಕೆ ಮಕ್ಕಳಾಗಲ್ಲ. ಏನು ಸಾಧ್ಯತೆಗಳು ಭಾಳ ಕಡಿಮೆ, ಕ್ಯಾನ್ಸರ್ ಬರೋ ಸಾಧ್ಯತೆ ಭಾಳ ಹೆಚ್ಚು. ಈ ನೋಡಿ ಇಲ್ಲೊಂದು ಮಗು ಹುಟ್ಟಿದೆ, ಇದು ಇಂಡೋನೇಷ್ಯಾದಾಗ 8.7 ಕೆಜಿ ಇದೆ. ಇದು ಆರೋಗ್ಯವಂತ ಮಗು. ಇಂಡೋನೇಷ್ಯಾದಲ್ಲಿ ಮಿನಿಮಮ್ 6.5 ಕೆಜಿ ಮಕ್ಕಳು ಹುಟ್ಟುತ್ತಾರೆ. 6.5 ಕೆಜಿಕ್ಕಿಂತ ಕಡಿಮೆ ತೂಕದ ಮಕ್ಕಳು ಅಲ್ಲಿ ಹುಟ್ಟಲ್ಲ. ನಮ್ಮ ದೇಶದಲ್ಲಿ ಸಹಿತ ಇಲ್ಲಿ ದೊಡ್ಡ ದೊಡ್ಡವ್ರು ಹಿರಿಯರು ಕೂತಾರೆ, ಅವರೆಲ್ಲ ಹುಟ್ಟಿದಾಗ 5 ಕೆಜಿ ಇದ್ದರು, ಇವತ್ತೆಲ್ಲ 3 ಕೆಜಿ ಅಷ್ಟೇ ಇವತ್ತು. ಬೆಂಗಳೂರಿಗೆ ಹೋದರೆ 1.5 ಕೆಜಿ ಅಷ್ಟೇ ತೂಕ. ನಾನು ಹೇಳ್ತಾ ಇರ್ತೀನಿ ಮದುವೆ ಆಗ್ಲಾರ್ದವ್ರಿಗೆಲ್ಲ, ನೋಡಪ್ಪ ಅಷ್ಟು ಗಳಿಸ್ತೀನಿ, ಇಂಜಿನಿಯರ್ ಹಾಕ್ಕಿನಿ, ಡಾಕ್ಟ್ರ್ ಹಾಕ್ಕಿನಿ, ಇವೆಲ್ಲ ಬಿಟ್ಬಿಡು, ನಾನು 5 ಕೆಜಿ ತೂಕದ ಮಗುನ ಹುಟ್ಟಿಸ್ತೀನಿ ಅಂತ ಡಿಸೈಡ್ ಮಾಡು. ಗಂಡ ಹೆಂಡತಿ ಇಬ್ಬರು ಅದನ್ನು ಡಿಸೈಡ್ ಮಾಡಿರಿ, ಅದನ್ನು ಮಾಡಿ ತೋರಿಸ್ರಿ. ನಿಮ್ಮ ಜನ ನಿಮ್ಮ ವಂಶನೇ ಮುಂದೊಂದು ದಿವಸ ಪ್ರೈಮ್ ಮಿನಿಸ್ಟ್ರು. ಯಾಕೆಂದರೆ ಉಳಿದವರೆಲ್ಲರದು ಕಡಿಮೆ ತೂಕದವ್ರೆಲ್ಲ ಹೋಗ್ಬಿಡ್ತಾರೆ ಅವ್ರು ಬೇಗ. ನಿಮ್ಮ ವಂಶದವರು ಭಾಳ ಜನ್ರೇಷನ್ಸ್ ಭಾಳ ಮುಂದೆ ಹೋಗ್ತೀರಿ ನೀವು. ನೀವೇ ಇರೋರಂದ್ಮೇಲೆ ನೀವೇ ಪ್ರೈಮ್ ಮಿನಿಸ್ಟರ್, ಇಡೀ ದೇಶ ನಿಮ್ಮದೇ. ಅದಕ್ಕೆ ಆ ರೀತಿ ಡಿಸೈಡ್ ಮಾಡಿಕೊಳ್ಳಿ ಅಂತ ಹೇಳ್ತೀನಿ. ಈ ಕಡಿಮೆ ತೂಕದ ಮಗು ಹುಟ್ಟಿದ್ರೆ, ಈಗ ತಾನೇ ಒಬ್ಬರು ಬಂದಿದ್ರು ಇಲ್ಲಿ, 6.5 ತಿಂಗಳಿಗೇನೆ ಮಗು ಹುಟ್ಟಿದೆ, ಕಣ್ಣು ಕಾಣಿಸಲ್ಲ 2. ಯಾಕೆಂದರೆ ಅದು 6.5 ತಿಂಗಳಿಗೆ ಹುಟ್ಟಿದ್ದಕ್ಕೆ, ಅದು 9 ತಿಂಗಳು ತುಂಬೇ ಹುಟ್ಟಬೇಕು ಮಕ್ಕಳು. ಕಡಿಮೆ ತೂಕದ ಮಗು ಹುಟ್ಟಿದರೆ ನಿಮಗೆ ಆ 40ನೇ ವಯಸ್ಸಿಗೆ ಬೊಜ್ಜು ಬರುತ್ತೆ, ಬಿ ಪಿ ಬರುತ್ತೆ, ಹೃದಯದ ಕಾಯಿಲೆಗಳು ಬರುತ್ತೆ, ಡಯಾಬಿಟಿಸ್ ಬರುತ್ತೆ. 1.5 ಕೆಜಿ ಅಥವಾ ಕಡಿಮೆ ತೂಕದ ಮಕ್ಕಳು ನಮಗೆ ಹುಟ್ಟಬಾರ್ದು. ಏನಾದರೂ ಹುಟ್ಟಿದರೆ, 1.5 ಕೆಜಿಕ್ಕಿಂತ ಕಡಿಮೆ ತೂಕದ ಮಗು ಹುಟ್ಟಿದರೆ ಈ ಕಾಯಿಲೆಗಳು ಗ್ಯಾರಂಟಿಯಾಗಿ ಬರ್ತಾವೆ. ಕಾರಣ ಯಾರು? ತಾಯಿ. ಇನ್ನು 60ಕ್ಕೆ ಅಲ್ಝೈಮರ್ಸ್, ಕೈಯೆಲ್ಲ ನಡುಗ್ತಾ ಇರುತ್ತೆ, ಡಿಮೆನ್ಷಿಯಾ, ಏನು ಕೇಳಿದರೂ ನೆನಪಿರಲ್ಲ, ಪಾರ್ಕಿನ್ಸನ್ಸ್, ಈ ಥರ ಕಾಯಿಲೆಗಳು ದೊಡ್ಡವರಾಗಿಂದ ಬರ್ತಾವೆ. ಅದಕ್ಕೆ ನಮ್ಮ ನಮ್ಮ ಆರೋಗ್ಯ ಭಾಳ ಮುಖ್ಯ. ಆ ಆರೋಗ್ಯ ನಾವು ಕಾದ್ಕೊಳ್ಳದೆ ಹೋದರೆ ತೊಂದರೆಗಳು ಭಾಳ ಇಲ್ಲ.